ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಏನು ನಡೆದಿಲ್ಲ ಅನ್ನೋ ತರ ನಾಟಕ ಆಡ್ಕೊಂಡು ಅಡುಗೆ ಮಾಡ್ತಾ ಇದೆಯಲ್ಲ. ನೀನು ಅಡುಗೆ ಮಾಡೋದು ಬೇಕಾಗಿಲ್ಲ, ಮೊದಲೇ ಇಲ್ಲಿಂದ ನಡಿ. ನೀನು ಈ ಮನೆಗೆ ಬಂದಾಗಿಂದ ಈ ಮನೆ ನೆಮ್ಮದಿಯಲ್ಲ ಹಾಳಾಗೋಗಿದೆ. ನೋಡಿದ್ಯಲ್ಲ ಯಾರಿಗೆಲ್ಲ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ನಿನ್ನಿಂದ ಅಂತ. ನೋಡಿ, ನಾನೇನು ಬೇಕು ಅಂತ ಈ ಮನೆಗೆ ಬಂದಿಲ್ಲ. ನನಗೂ ಇಲ್ಲಿ ಬಂದಿರೋದಕ್ಕೆ ಇಷ್ಟ ಇರಲಿಲ್ಲ. ನನಗೆ ಇದನ್ನೆಲ್ಲ ನೋಡಿ ಬೇಜಾರಾಗೋಗಿದೆ. ನಾನು ಈಗಲೇ ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ದೀನಿ. ಆದ್ರೆ ನಿಮ್ಮ ಮಗ ನನ್ನ ಹೋಗೋದಕ್ಕೆ ಬಿಡ್ತಿಲ್ಲ. ಹಾ, ಅವನ ಒಬ್ಬನ ಸಪೋರ್ಟ್ ಇದೆ ಅಂತ ಇಷ್ಟೆಲ್ಲ ಮೆರಿತಾ ಇದೀಯ ನೀನು? ನಿನ್ನ ಆಟ ಇನ್ನು ಎಷ್ಟು ದಿನ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಅಜಿ, ಅದೇನು ಅಂತ ಮಾತಾಡ್ತಿದೀಯ? ಮಾಯಾ, ನಿನಗೆ ಲೇಟ್ ಆಗ್ತಾ ಇದೆಯಮ್ಮ. ಬೇಗ ಈ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಿನ್ನ ಆಫೀಸ್ಗೆ ಹೋಗಮ್ಮ. ಇವಳು ಮಾತೆಲ್ಲ ತಲೆಗೆ ಹಾಕೋಬೇಡ, ಹೋಗಮ್ಮ. ರಾಜಿ, ನಿಂತ್ಕೋ. ನೋಡ್ ರಾಜಿ, ಮಾಯಾ ಈ ಮನೇಲಿದ್ರೆ ನಮ್ಗೆ ಒಳ್ಳೇದು. ಅವಳ ಕೆಲಸ ಅವಳ್ ಮಾಡಕ್ ಬಿಟ್ಬಿಡು. ನೀನೇನು ಟೆನ್ಷನ್ ಮಾಡ್ಕೊಳ್ದೆ ಸುಮ್ನೆ ಇದ್ಬಿಡು. ಏನ್ರಿ ಬಿಡೋದು? ನೀವ್ ಹೇಳ್ದಂಗೆ ನಾನು ಸುಮ್ನೆ ಇದ್ರೆ ನಾಳೆ ಈ ಮನೆಗೆ ಅವಳೇ ಯಜಮಾನಿ ಅಂತಾಳೆ. ಅಲ್ಲ, ಅವಳಿಂದ ನಮ್ಗೆ ಏನ್ ಒಳ್ಳೇದಾಗಿದೆ? ಸುಧೋರ್ ಆತ್ಮ ಎರಡು ದಿನ ಕಾಟ ಕೊಟ್ಟಿದ್ದಕ್ಕೆ ಇವಳನ್ನ ಮನೆಗೆ ಕರ್ಸ್ಕೊಂಡಿದ್ದು. ಇನ್ನೂ ಆತ್ಮಕ್ಕೆ ಶಾಂತಿ ಸಿಗ್ಲಿಲ್ಲ ಅಂದ್ರೆ ಏನಾಗ್ಬೋದು ಯೋಚನೆ ಮಾಡು. ಯಾರಿಗ್ ಗೊತ್ತು, ನೀನೇ ಆ ಮಾಯಿನ್ ಕಾಲು ಹಿಡಿದು ಕ್ಷಮೆ ಕೇಳೋ ಹಾಗೆ ಆದ್ರೂ ಆಗ್ಬೋದು. ನನ್ ಪ್ರಾಣ ಹೋದ್ರು ಚೂಳು ಕಾಲು ಹಿಡಿಯಲ್ಲ ನಾನು. ಪ್ರಾಣ ಹೋಗ್ಬಾರ್ದು, ಹೋಗೋ ಪರಿಸ್ಥಿತಿ ಬರಬಾರ್ದು ಅಂದ್ರೆ ನೀನ್ ಇದನ್ನೆಲ್ಲ ಸಹಿಸ್ಕೋಬೇಕು ಕಣೆ. ಅದು ಅಲ್ದೆ ನಿನ್ ಮುದ್ದಿನ ಸೊಸೆ ಮಾಡೋ ಅಡುಗೆನ ನಿನ್ ಕೈಯಲ್ಲಿ ತಿನ್ನೋಕೆ ಆಗಲ್ಲ. ಇನ್ನು ನಮ್ ಕೈಯಲ್ಲಿ ತಿನ್ನೋಕಾಗತ್ತಾ ಹೇಳು? ನಿನಗೆ ಆ ಅಡುಗೆ ಓಕೆ ಅಂದ್ರೆ ಈಗ್ಲೇ ಹೇಳ್ಬಿಡು, ಗೌತಮಿ ಕೆಲ ಅಡುಗೆ ಮಾಡಿಸ್ತೀನಿ. ಆಗ ನಿನ್ ಸೊಸೆ ಮಾಡಿರೋ ಅಡುಗೆನ ನೀನ್ ಒಬ್ಳೇ ತಿನ್ಬೇಕು, ನಾವು ತಿನ್ನಲ್ಲಪ್ಪ. ಸುಮ್ನೆ ನನ್ನನ್ನು ಹೆದರಿಸ್ಬೇಡಿ, ಈಗಾಗ್ಲೇ ಈ ಮನೇಲಿ ಯಾರು ನನ್ನ ಮಾತಿಗೆ ಬೆಲೆನೆ ಕೊಡ್ತಾ ಇಲ್ಲ. ಹೇಳು, ಗೌತಮಿಗೆ ಅಡುಗೆ ಮಾಡಕ್ ಹೇಳ. ಬೇಡ, ಅವಳು ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೇನು. ಮಾಯಾ, ಇನ್ಮೇಲೆ ನಿನ್ನ ಅಡುಗೆ ಮಾಡಬೇಡ ಅಂತ ಯಾರು ಹೇಳಲ್ಲ. ಆ ಗೌತಮಿ ಮಾಡೋ ಅಡುಗೆ ತಿನ್ನೋ ಧೈರ್ಯ ಯಾರಿಗೂ ಇಲ್ಲಮ್ಮ ಇಲ್ಲಿ. ಅದಕ್ಕೆ ಇನ್ಮೇಲೆ ನೀನೇನಾದ್ರೂ ಮಾಡ್ಕೋ, ಇನ್ಮೇಲೆ ಅಡುಗೆ ಮನೆ ಎಲ್ಲ ನಿಂದೇ. ಇದೆಲ್ಲ ಇನ್ನೂ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಮಗುನ್ ಹೆತ್ಕೊಟ್ಬಿಟ್ಟು ಈ ಮನೆಯಿಂದ ತೊಲಗಿದ್ರೆ ನಂಗಷ್ಟೇ ಸಾಕು ದೇವ್ರೆ. ಏನ್ ಮಾತಾಡ್ತಿದ್ಯಾ ಗೌತಮಿ? ನಾನು ಯಾವತ್ ನಿನ್ ಫೀಲಿಂಗ್ಸ್ ಜೊತೆ ಆಟ ಆಡಿದ್ದೀನಿ? ನೀನು ಮದುವೆ ಆಗಿ ಮನೆಗೆ ಬಂದಾಗಿಂದರೂ ನೀನು ಹೇಳಿದಾಗೆ ಪ್ರತಿಯೊಂದು ವಿಷಯನೂ ಮಾಡಿದ್ದೀನಿ.
ನನಗೇನೇ ಬೇಜಾರಿದ್ರು ನಿನಗ್ ಹರ್ಟ್ ಆಗಬಾರ್ದು ಅನ್ನೋ ತರ ನೋಡ್ಕೊಂಡಿದ್ದೀನಿ. ಆದ್ರೂ ಪ್ರತಿ ಸಲ ನೀನ್ ನನ್ನನ್ನ ವಿಲನೇ ಮಾಡ್ತಾ ಇದೀಯ. ಮಾಯಾ ಈ ಮನೆ ಕಾಲಿಟ್ಟಾಗಿಂದನು ಎಲ್ಲಾ ವಿಷಯದಲ್ಲೂ ಅನವಶ್ಯಕವಾಗಿ ಕಾಲ್ ಕೆರ್ಕೊಂಡು ಜಗಳ ಮಾಡ್ತಾನೆ ಇದೆಯಾ. ನಮ್ಮ ಮನೆ ಗೆಸ್ಟ್ ಆಗಿ ಬಂದಿರೋ ಮಾಯನ್ಗೆ ಪದೇ ಪದೇ ಬೇಜಾರು ಮಾಡ್ತಿರೋಳ್ ನೀನೆ. ವಿಷಯನಲ್ಲಿರೋ ವಿಷಯಕ್ಕೆ ಇಷ್ಟೆಲ್ಲ ರಂಪಾಟ ಮಾಡೋ ಅಗತ್ಯ ಏನಿದೆ? ಈಗ ಮಾಯಾ ಅಡುಗೆ ಮಾಡಿದ್ರೆ ನಿನ್ಗೇನ್ ಪ್ರಾಬ್ಲಮ್ ಹೇಳು ಗೌತಮಿ. ಅಲ್ಲ, ನನ್ಗೊಂದರ್ಥ ಆಗ್ತಿಲ್ಲ. ನೀನು ಈ ಮನೆಗೆ ಬಂದಾಗಿಂದನು ಒಂದು ದಿನಾನು ಅಡುಗೆ ಮನೆ ಕಾಲಿಟ್ಟಿರ್ಲಿಲ್ಲ, ಆದ್ರೆ ಈಗ ದಿಢೀರ್ ಅಂತ ಅಡುಗೆ ಮನೆ ಜೊತೆ ನಂಟು ಬೆಳೆಸ್ಕೋತಾ ಇದೆಯಾ? ಇದ್ರ ಅರ್ಥ ಏನು? ಹಾಗಾದ್ರೆ ನಾನ್ ಈ ಮನೆ ಅಡುಗೆ ಮನೆಗೆ ಬರ್ಬೇಕಾದ್ರೆ ಸ್ಪೆಷಲ್ ಆಗಿ ಕೋರ್ಟಿನ ಆರ್ಡರ್ ತಗೊಂಡ್ಬರ್ಬೇಕಾ ಇಲ್ಲ ಕುಕಿಂಗ್ ಕೋರ್ಸ್ ಮಾಡ್ಕೊಂಡ್ಬರ್ಬೇಕಾ? ಅದ್ರ ಅಗತ್ಯ ಇಲ್ಲ ಗೌತಮಿ. ಈಗ ನಿನ್ನಲ್ಲಿರೋ ಇನ್ಫೀರಿಯಾರಿಟಿ ನಿನ್ನ ಈ ರೀತಿ ಮಾತಾಡಿಸ್ತಾ ಇದೆ. ಈ ಜಗಳನ ಮುಂದುವರ್ಸಕ್ ನನಗೆ ಇಷ್ಟ ಇಲ್ಲ. ಸೊ ಲೆಟ್ಸ್ ಸ್ಟಾಪ್ ದಿಸ್. ಆದ್ರೆ ಫೈನಲ್ ಆಗಿ ಒಂದು ಹೇಳ್ತಾ ಇದ್ದೀನಿ. ಇದನ್ನ ರಿಕ್ವೆಸ್ಟ್ ಅನ್ಕೋತೀಯೋ ಆರ್ಡರ್ ಅನ್ಕೋತೀಯೋ ನಿನಗೆ ಬಿಟ್ಟಿದ್ದು. ಮಾಯಾ ಇಲ್ಲಿರೋ ಅಷ್ಟು ದಿನ ನೀನ್ ಅವಳ ತಂಟೆಗೆ ಹೋಗ್ಬೇಡ. ಈ ವಿಷಯದಲ್ಲಿ ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಮಾಯಾ ಇಲ್ಲಿಗೆ ಬಂದಿರೋ ಉದ್ದೇಶ ಪೂರ್ತಿಯಾಗುವವರೆಗೂ ಅವಳು ಇಲ್ಲಿಂದ ಎಲ್ಲೂ ಹೋಗಲ್ಲ. ನಾನು ಈ ಮನೆ ಸಂಸಾರದ ನೆಮ್ಮದಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಒದ್ದಾಡ್ತಿರೋದಕ್ಕೆ ನಂಗಿದೆಲ್ಲ ಆಗ್ಲೇಬೇಕಾಗಿತ್ತು. ನನಗೀಗ ಅರ್ಥ ಆಗ್ತಿದೆ ಲೈಫಲ್ಲಿ ನಾನು ಎಂತ ದೊಡ್ಡ ತಪ್ಪು ಮಾಡಿದೆ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿರಲಿಲ್ಲ ಈ ಮನೇಲಿ ನನ್ನ ಪರವಾಗಿ ನಿಲ್ಲೋರು ಯಾರೂ ಇಲ್ಲ ಅಂತ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಗೌತಮಿ, ಯಾಕಿಷ್ಟು ಕೋಪದಲ್ಲಿದ್ಯಾ? ಈಗ ಯಾರೇನು ಮಾಡಿದ್ರು? ಯಾರು ಏನೇ ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳೋಳಲ್ಲ, ಆದರೆ ಈ ಮಾಯ ನನ್ನ ಜೀವನಾನೇ ಹಾಳು ಮಾಡ್ತಿದ್ದಾಳೆ. ಅವಳಿಗೆ ನಮ್ಮ ಮೇಲಿದ್ದ ಭಯ ಕಮ್ಮಿ ಆಗಿದೆ ಅನ್ಸುತ್ತೆ. ಮದುವೆ ಟೈಮಲ್ಲಿ ಅಷ್ಟೆಲ್ಲ ಹೇಳಿದ್ರು ಊರ್ ಬಿಟ್ಟು ಹೋಗ್ದೆ ಅವಳ ಕಂತ್ರಿ ಬುದ್ಧಿನ ತೋರಿಸ್ತಿದ್ದಾಳೆ. ಹ್ಮ್, ಹೌದು ಗೌತಮಿ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನಮ್ ನೆರಳ್ ಕಂಡ್ರೆ ಬೆಚ್ಚ ಬೀಳ್ತಿದ್ದವಳು ಇವಾಗ ನಮ್ಗೆ ತಿರುಗಿ ನಿಂತಿದ್ದಾಳೆ. ಯಾವಾಗಳು ಗರ್ಭಿಣಿ ಅಂತ ತಿಳ್ಕೊಂಡ್ಲೋ ಅವಳಿಗದು ದೊಡ್ಡ ಅಸ್ತ್ರ ಆಯ್ತು. ಇದು ಒಂದೇ ಒಂದು ನೆಪ ಇಟ್ಕೊಂಡು ಎಲ್ರ ಸಿಂಪತಿನೂ ಗಿಟ್ಟಿಸ್ಕೊಂಡ್ಬಿಟ್ಲು, ನಮ್ ಪ್ಲಾನು ಹಾಳು ಮಾಡ್ಬಿಟ್ಲು. ಅವಳಿ ಮನೇಲಿ ಇರೋವರೆಗೂ ನನಗ್ ನೆಮ್ಮದಿಯಾಗಿರೋಕ್ಕಾಗಲ್ಲ. ನಿಧಾನವಾಗಿ ಅವಳು ಅತ್ತೇನು ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಅವರು ಈಗಾಗ್ಲೇ ಅವಳ ಪರಾನೇ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನಾನ್ ನಿನಗೆ ಇದನ್ನೇ ಮೊದ್ಲಿಂದ ಹೇಳಿದ್ದು ಗೌತಮಿ, ವಂಶದ ಕುಡಿ ಅಂದ್ರೆ ಯಾರು ತಾನೆ ಕರಗದೇ ಇರಲ್ಲ ಹೇಳು. ಆ ಮಾಯಾ ಈಗ ಅದೇ ಪಾಯಿಂಟ್ ಇಟ್ಕೊಂಡು ಇಷ್ಟೆಲ್ಲ ಆಡ್ತಿದ್ದಾಳೆ. ಒಂದು ವೇಳೆ ಆ ಮಗುನೇ ಇಲ್ಲ ಅಂದ್ರೆ ಕರೆಕ್ಟಾಗಿ ಹೇಳ್ದೆ ಗೌತಮಿ, ಯಾಕಿಷ್ಟು ದಿನ ಆದ್ರೂ ನಿನಗೆ ಯೋಚನೆ ಬರಲಿಲ್ಲ ಅಂತ ಅನ್ಕೊಂಡು ನಾನೇ ಸುಮ್ಮನಿದ್ದೆ. ನಾವು ಆ ಮಾಯನ್ನ ತಾಯಿಯಾಗೋದಕ್ಕೆ ಬಿಡಬಾರ್ದು, ಆ ಮಗುನ ಅವಳು ಜೀವಂತವಾಗಿ ಹೆರಬಾರ್ದು. ಹೌದು, ಅವಳ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ನಿಖಿಲ್ ಅವಳನ್ನ ನೇರವಾಗಿ ಮನೆಗೆ ಕರ್ಕೊಂಬಂದಿದ್ದಾನೆ. ಇನ್ನೇನಾದ್ರೂ ಆ ಮಾಯ ಮಗುಗ್ ಜನ್ಮ ಕೊಟ್ಬಿಟ್ರೆ ನಿಖಿ
ನನ್ನನ್ನೇ ದೂರ ಮಾಡ್ಕೊತಾನೆ. ನೋ, ಹಾಗಾಗಬಾರ್ದು. ಹಾಗಾಗಬಾರ್ದು ಅಂದ್ರೆ ಆ ಮಾಯಾ ಮಗುನ ಜೀವಂತವಾಗಿ ಹೆರಬಾರ್ದು.